ನಾಡದೇವಿ ಭುವನೇಶ್ವರಿಗೆ ಸಚಿವ ಗೋವಿಂದ ಕಾರಜೋಳ ಅವರಿಂದ ಪೂಜೆಯನ್ನು ಸಲ್ಲಿಸಲಾಯಿತು. ಬೆಳಗಾವಿಯ ಸಿಪಿಎಡ್ ಮೈದಾನದಲ್ಲಿ ಕಾರ್ಯಕ್ರಮ ನಡೆದಿದ್ದು ನಾಡದೇವಿ ಭುವನೇಶ್ವರಿಗೆ ಸಚಿವರು ಪೂಜೆ ಸಲ್ಲಿಸಿ ಧ್ವಜಾರೋಹಣವನ್ನು ನೆರವೇರಿಸಿದರು. ರಾಷ್ಟ್ರಧ್ವಜಾರೋಹಣದ ಬಳಿಕ ರಾಷ್ಟ್ರಗೀತೆಯ ನಾಡಗೀತೆಯ ಗಾಯನ ನಡೆಯಿತು. ಪಥಸಂಚಲನ ನಡೆಸುವ ತಂಡಗಳನ್ನು ಗೋವಿಂದ ಕಾರಜೋಳ ಅವರು ಪರಿವೀಕ್ಷಣೆ ಮಾಡಿದರು. ಸಂಸದೆ ಮಂಗಲಾ ಅಂಗಡಿ, ಡಿಸಿಎಂಜಿ ಹಿರೇಮಠ, ಎಸ್ಪಿ ಲಕ್ಷ್ಮಣ್ ನಿಂಬರಗಿ, ನಗರ ಪೊಲೀಸ್ ಆಯುಕ್ತ ಕೆ ತ್ಯಾಗರಾಜನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬೆಳಗಾವಿ ದಕ್ಷಿಣ ಕ್ಷೇತ್ರದ ಬಿಜೆಪಿ ಶಾಸಕ ಅಭಯ ಪಾಟೀಲ್, ಬೆಳಗಾವಿ ಉತ್ತರ ಕ್ಷೇತ್ರದ ಬಿಜೆಪಿ ಶಾಸಕ ಅನಿಲ್ ಬೆನಕಿ, ಬೆಳಗಾವಿ ಗ್ರಾಮೀಣ ಕಾಂಗ್ರೆಸ್ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಗೈರು ಹಾಜರಾಗಿದ್ದರು. ಕೊಡ್ತಕ್ಕಂಥ ಕಾರ್ಯ ಪ್ರಗತಿಯಲ್ಲಿದೆ. ಬೆಳಗಾವಿ ವಿಭಾಗಕ್ಕೆ ಸೇರಿದಂತೆ 2020-21 ಸಾಲಿಗೆ 343 ಜನವಸತಿಗಳಲ್ಲಿ 115,407 ಮನೆಗಳಿಗೆ ಕ್ರಿಯಾತ್ಮಕ ನಳ ಸಂಪರ್ಕ ಒದಗಿಸುವ ಗುರಿಯನ್ನು ಹೊಂದಿದ್ದು, ಈಗಾಗಲೇ 68,230 ಮನೆಗಳಿಗೆ ಕ್ರಿಯಾತ್ಮಕ ನಳ ಸಂಪರ್ಕಿಸಲು ಒದಗಿಸಲಾಗಿದೆ. ಇನ್ನುಳಿದ ಕಾಮಗಾರಿಗಳು ವಿವಿಧ ಹಂತದಲ್ಲಿ ಪ್ರಗತಿಯಲ್ಲಿವೆ. 2021-22 ಸಾಲಿಗೆ 500 ಗ್ರಾಮಗಳ ವ್ಯಾಪ್ತಿಯ 575 ಜನವಸತಿಗಳಲ್ಲಿ 114,037 ಮನೆಗಳಿಗೆ ಕ್ರಿಯಾತ್ಮಕ ನಳ ಸಂಪರ್ಕ ಒದಗಿಸಲು ಕ್ರಿಯಾ ಯೋಜನೆ ಅನುಮೋದನೆಯಾಗಿದ್ದು, 61 ಕಾಮಗಾರಿಗಳಿಗೆ ಟೆಂಡರ್ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಇನ್ನುಳಿದ ಕಾಮಗಾರಿಗಳನ್ನು ಅಂದಾಜು ಪತ್ರಿಕೆಗಳನ್ನು ತ್ವರಿತಗತಿಯಲ್ಲಿ ಮಂಜೂರು ಮಾಡಿ 918 ಜನವಸತಿಗಳಿಗೆ ಕ್ರಿಯಾತ್ಮಕ ನಳ ಸಂಪರ್ಕ ಒದಗಿಸುವ ಗುರಿ ಹೊಂದಲಾಗಿದೆ. ಚಿಕ್ಕೋಡಿ ವಿಭಾಗಕ್ಕೆ ಸಂಬಂಧಿಸಿದಂತೆ ಸಂಗತಿ ಬೆಳಗಾವಿಯ ಹಿರಿಮೆ ಕೂಡ ಹೌದು. ಅದೇ ರೀತಿಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚಿಕ್ಕೋಡಿ ನ್ಯಾಯಾಲಯದ ಪ್ರಕರಣವೊಂದರಲ್ಲಿ ವಕಾಲತ್ತು ವಹಿಸಿದ್ದು ಈ ನೆಲದ ಇನ್ನೊಂದು ವಿಶೇಷತೆ. ಅಲ್ಲದೆ ಅಸಮಾನತೆಯನ್ನು ಸಾರಲು, ಜಾತಿ ಭೇದವನ್ನು ತೊಡೆದು ಹಾಕಲು, ವಿಶೇಷವಾಗಿ ಅಸ್ಪೃಶ್ಯತೆ ನಿವಾರಣೆಗಾಗಿ ಬಹಿಷ್ಕೃತ ಹಿತಕರಣಿ ಸಭಾ ಮೂಲಕ ನಿಪ್ಪಾಣಿಯಲ್ಲಿ ಕನ್ನಡ ಕುಲ ಪುರೋಹಿತರೆಂದು ಖ್ಯಾತವೆತ್ತ ಆಲೂರು ವೆಂಕಟರಾಯರು ಕರ್ನಾಟಕದ ಏಕೀಕರಣ ಚಳವಳಿ ಕಿತ್ತು ಹೊತ್ತಿಸಿದವರು. 1950ರ ಸುಮಾರಿಗೆ ಭಾರತವು ಗಣರಾಜ್ಯವೆಂದು ಘೋಷಿಸಲ್ಪಟ್ಟ ನಂತರ ಡಪ್ಪಿ ಚನ್ನಬಸಪ್ಪನವರು, ಅನ ಕೃಷ್ಣರಾಯರು, ಬಿ ಎಂ ಶ್ರೀಧು ಭಾಷಾವಾರ ಪ್ರಾಂತಗಳನ್ನು ರಚಿಸಲಾಯಿತು. ಕರ್ನಾಟಕ ಏಕೀಕರಣ ಚಳವಳಿಯಲ್ಲಿ ಬೆಳಗಾವಿ ಜಿಲ್ಲೆಯ ಹಲವಾರು ಮಾನ್ಯರು ಕ್ರಿಯಾಶೀಲರಾಗಿ ಹೋರಾಡಿದ್ದು, ಬೈಲಹೊಂಗಲದ ಗಂಗಾಧರ್ ತುರ್ಮುರಿ ಅವರು, ಕುದಲಿಯ ಸ್ವಾತಂತ್ರ್ಯ ಹೋರಾಟಗಾರರಾದ ಗಂಗಾಧರ ರಾವ್ ದೇಶಪಾಂಡೆ ಅವರು, ಚಿಂಚಲೆಯ ರಾಷ್ಟ್ರೀಯವಾದಿ ಆರ್ ಎಸ್ ಹುಕ್ಕೇರಿ ಅವರು, ತ್ರಿವಿಧ ದಾಸೋಹಿ ನಾಗನೂರಿನ ಶಿವಬಸವ ಮಹಾಸ್ವಾಮಿಗಳವರು, ಗೋಕಾವಿ ನಾಡಿನ ಬೆಟಗೇರಿ ಕೃಷ್ಣ ಶರ್ಮರವರು, ಸೌದತ್ತಿಯ ಶಂಭಾ ಜೋಶಿಯವರು, ಅಂಕ್ಲಿಯ ಬಸವಪ್ರಭು ಕೋರೆಯವರು, ಅಥಣಿಯ ಬಿ ಎನ್ ದಾತಾರ್ ಅವರು, ಕುಂದರ್ನಾಡಿನ ಅಣ್ಣು ಗುರುಜಿಯವರು, ದತ್ತೋಪಂತ್ ಬೆಳವಿಯವರು, ಪಂಚಗಾವಿ ಚನ್ನಪ್ಪ ವಾಲಿಯವರು ಮುಂತಾದವರ ಕೊಡುಗೆ ಅವಿಸ್ಮರಣೀಯವಾಗಿದೆ. ಈ ಸಂದರ್ಭದಲ್ಲಿ ನಾಡು ಅವರಿಗೆ ನಮನಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತದೆ. ಅಮ್ಮ ಬಾಳೆಕುಂದ್ರಿ ಅವರು, ಕೃಷ್ಣಬಾಯಿ ಪಣಜೇಕರ್ ಅವರು ಮೊದಲಾದ ಮಹಿಳೆಯರು ಕರ್ನಾಟಕದ ಏಕೀಕರಣಕ್ಕಾಗಿ ಹೋರಾಡಿದವು. ನಾಡು ನುಡಿ ಹೋರಾಟದಲ್ಲಿ ಬೆಳಗಾವಿ ಜಿಲ್ಲೆಯ ಮಹಿಳೆಯರ ಕೊಡುಗೆ ಅಪಾರ ಎಂಬುದಕ್ಕೆ ಇದು ಸಾಕ್ಷಿಯಾಗಿದೆ.